ಯುವ ಸಿನಿಮಾ ನಿರೀಕ್ಷೆಯಂತೆ ಅದ್ದೂರಿ ಓಪನಿಂಗ್ ಅನ್ನ ಬರುತ್ತಿದೆ. ಈ ವರ್ಷ ಸೂಪರ್ ಹಿಟ್ ಚಿತ್ರವಾಗಿದ್ದು ಕನ್ನಡಕ್ಕೆ ಒಬ್ಬ ಸೂಪರ್ ಸ್ಟಾರ್ ಗೆ ಸಿಗುವಂತಹ ಆರಂಭ ಯುವನಿಗೂ ಕೂಡ ಸಿಕ್ಕಿದೆ. ಇದೀಗ ಈ ಸಿನಿಮಾದ ಮೊದಲ ದಿನ ಗಳಿಕೆಯ ಬಗ್ಗೆ ಚರ್ಚೆಗಳು ಲೆಕ್ಕಾಚಾರಗಳು ಆರಂಭವಾಗಿವೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಬಾಯಿ ಬಿಡಬೇಕಾಗಿರುವ ಹೊಂಬಾಳೆ ಫಿಲ್ಮ್ಸ್ ಈ ಬಗ್ಗೆ ಇನ್ನೂ ಮಾತನಾಡಿಲ್ಲ. ಆದರೂ ಕೂಡ ವಿತರಕರ ವಲಯದಲ್ಲಿ ಒಂದು ಅಂದಾಜು ಗಳಿಕೆಯ ಕುರಿತು ಮಾತುಗಳು ಹರಿದಾಡ್ತಾ ಇವೆ. ಐಪಿಎಲ್ ಪೀಕ್ ಅಲ್ಲಿರುವ ಸಮಯದಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದು ಗಳಿಕೆಯಲ್ಲಿ ಕೊಂಚ ವ್ಯತ್ಯಾಸವಾಗಿರಬಹುದು. ಅದರಲ್ಲೂ ಆರ್ಸಿಬಿ ಬೆಂಗಳೂರಿನಲ್ಲಿ ಮ್ಯಾಚ್ ಆಡಿದ ದಿನವೇ ಯುವ ಸಿನಿಮಾ ಬಿಡುಗಡೆಯಾಗಿದ್ದು ಸ್ವಲ್ಪ ಕಲೆಕ್ಷನ್ ಕಡಿಮೆಯಾಗಿರಬಹುದು. ಆದರೂ ಒಬ್ಬ ಸ್ಟಾರ್ ನಟನ ಸಿನಿಮಾಗೆ ಯಾವ ಮಟ್ಟದ ಓಪನಿಂಗ್ ಇರುತ್ತೋ ಅದೇ ರೀತಿಯ ಆರಂಭ ಈ ಸಿನಿಮಾಗೆ ಸಿಕ್ಕಿದೆ. ವಿತರಕರ ವಲಯದಿಂದ ಕೇಳಿ ಬರ್ತಾ ಇರುವ ಸುದ್ದಿಯ ಪ್ರಕಾರ ಯುವ ಮೊದಲ ದಿನ 10 ರಿಂದ 3 ಕೋಟಿ ಬಿಸ್ನೆಸ್ ಮಾಡಿದೆ. ಮತ್ತೊಂದು ಮಾಹಿತಿಯ ಪ್ರಕಾರ ಯುವ ಮೊದಲ ದಿನ 4 ಕೋಟಿ ಬಿಸ್ನೆಸ್ ಮಾಡಿದೆ ಎನ್ನಲಾಗಿದೆ. ಆದರೆ ಎಲ್ಲದಕ್ಕೂ ಕೂಡ ಹೊಂಬಾಳೆ ಫಿಲ್ಮ್ಸ್ ಉತ್ತರವನ್ನ ಕೊಡಬೇಕು. ಹೊಂಬಾಳೆ ಫಿಲ್ಮ್ಸ್ ಸಿನಿಮಾ ಬಿಸ್ನೆಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಈ ಚಿತ್ರಕ್ಕೆ ಬಜೆಟ್ ವಿಚಾರದಲ್ಲಿ ಹೇಗೆ ಹೊಂಬಾಳೆ ಕಾಂಪ್ರಮೈಸ್ ಆಗಿಲ್ಲವೋ ಅದೇ ರೀತಿ ಲಾಭದ ವಿಷಯದಲ್ಲೂ ಕೂಡ ಉತ್ತಮವಾಗಿಯೇ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಯುವ ಚಿತ್ರ ಡಬ್ಬಿಂಗ್, ಡಿಜಿಟಲ್ ಮತ್ತು ಆಡಿಯೋ ರೈಟ್ಸ್ ಎಲ್ಲವೂ ಸೇರಿದಂತೆ 9 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಅಂದಾಜಿಸಲಾಗಿತ್ತು. ಈ ಬಗ್ಗೆ ಹೊಂಬಾಳೆ ಫಿಲ್ಮ್ಸ್ನ ಆಪ್ತರು ಕೂಡ ಯುವ ಸಿನಿಮಾ ರಿಲೀಸ್ಗೂ ಮುನ್ನ 12 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದೆ ಎನ್ನುವ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಇದೀಗ ಭರ್ಜರಿ ಓಪನಿಂಗ್ ಪಡೆದಿರುವ ಯುವ ಮೊದಲ ವಾರದಲ್ಲಿ ಅಂದಾಜು 7 ಕೋಟಿ ರೂಪಾಯಿಗಳಿಗೂ ಗಳಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಬೇರೆ ಭಾಗಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಗಳಿಕೆ ಕಾಣಲಿದೆ ಎನ್ನಲಾಗಿದೆ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ. ಅಪ್ಪು ಅಭಿಮಾನಿಗಳು ಯುವನ ಬೆನ್ನ ಹಿಂದೆ ನಿಂತಿರುವುದರಿಂದ ಈ ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಸಿಗುತ್ತೆ ಅನ್ನೋದು ಮೊದಲೇ ಕನ್ಫರ್ಮ್ ಆಗಿತ್ತು. ಸಿನಿಮಾ ಹೇಗೆ ಇದ್ರು ಪುನೀತ್ ರಾಜ್ಕುಮಾರ್ ಅವರ ಡೈಹಾರ್ಡ್ ಫ್ಯಾನ್ಸ್ ಒಮ್ಮೆಯಾದರೂ ಈ ಚಿತ್ರವನ್ನ ಕಣ್ತುಂಬಿಕೊಳ್ಳಲು ಚಿತ್ರಮಂದಿರಗಳಿಗೆ ಲಗ್ಗೆ ಇಡ್ತಾರೆ ಅನ್ನೋದು ಮೊದಲೇ ತಿಳಿದಿತ್ತು. ಇದೀಗ ಅದೂ ಕೂಡ ನಿಜವಾಗಿದೆ. ಇನ್ಮುಂದೆ ಏನೇ ಇದ್ರು ಚಿತ್ರ ಅಭಿಮಾನಿಗಳಿಗೆ ಇಷ್ಟವಾದ್ರೆ ಮಾತ್ರ ಇದರ ಓಟ ಇನ್ನೂ ಜೋರಾಗಲಿದೆ. ಸದ್ಯಕ್ಕೆ ಈ ಸಿನಿಮಾಗೆ ಸಿಕ್ತಿರುವ ರೆಸ್ಪಾನ್ಸ್ ನೋಡಿದ್ರೆ ಈ ಚಿತ್ರ ಗೆಲುವಿನ ದಡ ಸೇರಲಿದೆ. ಸೂಪರ್ ಮೂವಿ, ಸೂಪರ್ ಮೂವಿ, ಚೆನ್ನಾಗಿದೆ. ಸೂಪರ್ 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 ಆಗಿದೆ. ಪವರ್ ಸ್ಟಾರ್ ಬಂದ್ಬಿಟ್ಟವ್ರೆ ಸರ್ ಫಿಲಮ್ಗೆ. ಕ್ಲೈಮ್ಯಾಕ್ಸ್ ಹೈಲೈಟ್ ತುಂಬಾ ಚೆನ್ನಾಗಿದೆ ಸರ್. ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾನೇ ಸೂಪರ್ ಆಗಿದೆ. ನೆಕ್ಸ್ಟ್ ಪವರ್ ಸ್ಟಾರ್ ಬಂದಿದ್ದಾರೆ ಆಲ್ರೆಡಿ. ಸೂಪರ್ ಇದೆ ಸರ್, ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು, ಸೂಪರ್ ಆಗಿದೆ ಫಿಲಮ್. ಸೂಪರ್ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ ಸರ್, ದೊಡ್ಡ ಮನೆ ಕರ್ನಾಟಕದಲ್ಲಿ ಯಾವತ್ತಿರು ದೊಡ್ಡ ಮನೆನೆ. ಇವತ್ತು ಇವತ್ತಿಂದ ಹೊಸ ಅಧ್ಯಾಯ ಶುರು ಆಗಿದೆ. ಇನ್ಮೇಲೆ ತುಂಬಾ ಗಜನೆ ಮಾಡುತ್ತೆ ನೋಡಿ. ಸರ್, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅನ್ನು ನೋಡ್ಬೇಕಾದ ಮೂವಿ ಸರ್. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೊಮ್ಮಗನಾಗಿ ಪಡೆದಿದ್ದಕ್ಕೆ ಸಾರ್ಥಕ ಆಗಿದೆ. ಆಕ್ಟಿಂಗ್ ಚೆನ್ನಾಗಿದೆ, ಫೈಟಿಂಗ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಒಂದು ಡೆಬ್ಯೂ ಮೂವಿಗೆ ಏನು ಬೇಕೋ ಎಲ್ಲ ಇದೆ ಸರ್. ನಂಬರ್ ಒನ್ ಆಗಿದೆ ಪಿಕ್ಚರ್ ಮೂವಿ. ಕಾಲರ್ ಕಾಲರ್ ಇಟ್ಕೊಂಡು ಮಾತಾಡಬೇಕು ಫಿಲಮ್ ಹೋಗ್ಬಿಟ್ಟು. ಎರಡನೇ ಪುನೀತ್ ರಾಜ್ಕುಮಾರ್. ಸೂಪರ್ 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 ಸೂಪರ್.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.